ಮಾರ್ನಿಂಗ್ ಚಿಲ್ಡ್ರನ್ ಈ ಮಕ್ಕಳನ್ನೆಲ್ಲ ನಾನು ಐ ಥಿಂಕ್ ತರ್ಡ್ ಸ್ಟ್ಯಾಂಡರ್ಡ್ ಇಂದ ತಗೊಳ್ತಾ ಇದ್ದೀನಿ. ಅವಾಗ ಇಷ್ಟಿಷ್ಟೇ ಇದ್ರು, ಇಷ್ಟು ನನಗಿನ ಎತ್ತರ ಬೆಳೆದ್ಬಿಟ್ಟಿದ್ದಾರೆ. ಸೊ ತರ್ಡ್ ಸ್ಟ್ಯಾಂಡರ್ಡ್ ಆಮೇಲೆ ಫೋರ್ತ್ ಫಿಫ್ತ್ ಒಂದ್ ಸೆಕ್ಷನ್ ವಿನಯ ವಿಜಯ ಆಶಾ ಈ ತರ ಎಲ್ಲ ಆಗಿ ಆಗಿ ತಗೊಂಡು ಈಗ ಮತ್ತೆ ಟೆಂತ್ ಬಂದಾಗ ಮತ್ತೆ ನಾನೇ ತಗೊಂಡಿದ್ದೀನಿ. ಅವಾಗ ನನ್ಗಿನ್ನ ಎತ್ತರ ಬೆಳೆದ್ಬಿಟ್ಟಿದಾರಲ್ಲ, ಅದ್ ನೋಡಕ್ಕೆ ಒಂದ್ ಖುಷಿ ಆಗತ್ತೆ. ಸೊ ಮತ್ತೆ ನಾವು ಕ್ಲಾಸ್ ಅಲ್ಲಿ ನಿಮ್ಮನ್ ಬೈದಿರ್ತೀವಿ, ಹೊಡೆದಿರ್ತೀವಿ, ಸದ್ಯ ಹೋದ್ರೆ ಸಾಕಪ್ಪ ಇವರೆಲ್ಲ ಎಕ್ಸಾಮ್ ಬರೆದ್ಬಿಟ್ಟು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅದೆಲ್ಲಾನು ನಮ್ ಮನಸ್ಸಿಂದ ಬಂದಿರಲ್ಲ, ನಮ್ ಬಾಯಿಂದ ಬಂದಿರುತ್ತೆ ಅಷ್ಟೇ. ಎಲ್ಲ ಹಿಂದೆ ಇರೋ ಉದ್ದೇಶ ಒಂದೇ, ನೀವೆಲ್ಲ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಇಲ್ಲಿಂದ ಒಳ್ಳೆ ಹೆಸರು ತಗೊಂಡು ಬೇರೆ ಕಾಲೇಜ್ ಹೋಗಿ ಚೆನ್ನಾಗಿ ವಿದ್ಯಾಭ್ಯಾಸ ಮುಂದುವರಿಸಿ ಎಜುಕೇಶನ್ ಚೆನ್ನಾಗಿ ಬರ್ಲಿ ಅನ್ನೋ ಒಂದು ಉದ್ದೇಶ ಇರತ್ತೆ, ಬಿಟ್ರೆ ನಿಮ್ಮನ್ನ ಬೈಬೇಕು ಹೊಡಿಬೇಕು ಅನ್ನೋ ಉದ್ದೇಶ ನಮ್ಗೆ ಇರದೇ ಇಲ್ಲ. ಸೊ ಇವತ್ತೆಲ್ಲ ನೀವು ಮನ್ಸಿಗೆ ತುಂಬಾ ಬೇಜಾರ್ ಆಗತ್ತೆ, ಇನ್ನ ಮುಂದೆ ಬರಲ್ಲ, ಇನ್ ನೆಕ್ಸ್ಟ್ ನೀವ್ ಎಕ್ಸಾಮು ಅದೆಲ್ಲ ಅದ್ರಲ್ಲಿ ಬಿಸಿ ಆಗಿರ್ತೀರಾ, ತುಂಬಾ ಬೇಜಾರಾಗ್ತಿದೆ. ಆದ್ರೆ ನೀವ್ ಇಲ್ಲಿಂದ ಹೋಗ್ತಾ ಇರೋದು ಒಂದು ಒಂದು ಹತ್ತೋದಕ್ಕೆ, ನಿಮ್ ಎಜುಕೇಶನ್ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಕ್ಕೆ ಅಂತ ನಾವ್ ನೆನೆಸ್ಕೊಂಡಾಗ ಖುಷಿ ಆಗತ್ತೆ. ಸೊ ಚೆನ್ನಾಗಿ ಎಕ್ಸಾಮ್ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೊಳ್ಳೆ ಕಾಲೇಜ್ ಸಿಗ್ಲಿ ನಿಮ್ಗೆಲ್ಲಾರ್ಗು. ನಿಮ್ ಭವಿಷ್ಯ ಎಕ್ಸಾಮ್ ಅಂತ ಎಕ್ಸಾಮ್ ಒಂದೇ ಗುರಿ ಅಲ್ಲ, ನೆಕ್ಸ್ಟ್ ಮುಂದೆ ಫ್ಯೂಚರ್ ಚೆನ್ನಾಗಿರ್ಲಿ ಅನ್ನೋದಕ್ಕೆ ನಾನು ನಿಮ್ಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. Thank you, children.